ಶಾಸಕ ವೆಂಕಟರಮಣಪ್ಪ ಪುತ್ರ ಎಚ್ ವಿ ವೆಂಕಟೇಶ್ ಶಾಸಕರಾಗಿ ಆಯ್ಕೆ. ತಂದೆಯ ಆಸೆಯನ್ನು ಈಡೇರಿಸಿ 10 ವರ್ಷಗಳ ನಂತರ ತಿಮ್ಮರಾಯಪ್ಪ ವಿರುದ್ಧ ಸೇಡು ತೀರಿಸಿಕೊಂಡು ಇತಿಹಾಸ ಸೃಷ್ಟಿಸಿದ ಎಚ್ ವಿ ವೆಂಕಟೇಶ್. ಹೌದು, ಪಾವಗಡ ತಾಲೂಕಿನ ಮತದಾರರು ಈ ಬಾರಿ ಬುದ್ಧಿವಂತರೆನಿಸಿಕೊಂಡಿದ್ದಾರೆ. 2023 ಚುನಾವಣೆಯಲ್ಲಿ ಯಾವ ಪಕ್ಷ ರಾಜ್ಯದ ಅಧಿಕಾರ ಹಿಡಿದಿದೆಯೋ ಆ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಪಾವಗಡ ತಾಲೂಕಿನ ಮತದಾರರು ಮತ್ತೊಮ್ಮೆ ಬುದ್ಧಿವಂತರೆನಿಸಿಕೊಂಡಿದ್ದಾರೆ. 2023 ಮೇ 10 ನಡೆದ ಚುನಾವಣೆಯಲ್ಲಿ ಎಚ್ ವಿ ವೆಂಕಟೇಶ್ JDSನ ಅಭ್ಯರ್ಥಿ ಕೆ ಎಂ ತಿಮ್ಮರಾಯಪ್ಪ ವಿರುದ್ಧ 10,881 ಮತಗಳ ಅಂತರದಿಂದ ಗೆದ್ದು ವಿಜಯ ಪತಾಕೆಯನ್ನು ಆರಿಸಿದ್ದಾರೆ. ಮೇ 10 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪಾವಗಡ ತಾಲೂಕಿನಲ್ಲಿ 11 ಅಭ್ಯರ್ಥಿಗಳು ಕಣದಲ್ಲಿದ್ದು JDS ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ಇತ್ತು. ಮೇ 13 ಶನಿವಾರ ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆ 8 ಪ್ರಾರಂಭವಾಗಿದ್ದು ಮೊದಲಿಗೆ ಪೋಸ್ಟಲ್ ಮತದಲ್ಲಿ ಮಾತ್ರ JDSನ ತಿಮ್ಮರಾಯಪ್ಪ ಮುಂಚೂಣಿಯಲ್ಲಿ ಇದ್ದರು. ಆದರೆ EVM ಮತ ಎಣಿಕೆ ಪ್ರಾರಂಭವಾದಾಗಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಎಚ್ ವಿ ವೆಂಕಟೇಶ್ ಲೀಡನ್ನು ಮುಂದುವರಿಸಿಕೊಂಡು 18 ರೌಂಡ್ಗಳ ನಂತರ ಅಂತಿಮವಾಗಿ ಎಚ್ ವಿ ವೆಂಕಟೇಶ್ 82,101 ಮತಗಳು ಮತ್ತು JDSನ ತಿಮ್ಮರಾಯಪ್ಪ 71,404 ಮತಗಳನ್ನು ಪಡೆದು 10,881 ಮತಗಳ ಅಂತರದಿಂದ ಎಚ್ ವಿ ವೆಂಕಟೇಶ್ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದ್ದಾರೆ. ತಾಲೂಕಿನಲ್ಲಿಯೂ 197,807 ಮತದಾರರ ಪೈಕಿ 166,600 ಮತಗಳು ಚಲಾವಣೆಯಾಗಿದ್ದವು. ಇನ್ನು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 82,101 ಮತಗಳನ್ನು ಪಡೆದುಕೊಂಡು ಎಚ್ ವಿ ವೆಂಕಟೇಶ್ ಮುಂಚೂಣಿಯಲ್ಲಿದ್ದಾರೆ. ಫಲಿತಾಂಶ ಹೊರಬಿದ್ದ ನಂತರ ತಾಲೂಕಿನಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಪಟ್ಟಣದ MAG ಸರ್ಕಲ್ನಿಂದ ಶನಿಮಹಾತ್ಮ ಸರ್ಕಲ್ವರೆಗೂ ಕಾರ್ಯಕರ್ತರು ಸಾಲುಗಟ್ಟಿ ನಿಂತು ನೂತನ ಶಾಸಕರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಅಲ್ಲದೆ ಗಡಿ ದಾಟಿದ ನಂತರ ರಾಜವಂತಿಯ ಆಂಜನೇಯ ಸ್ವಾಮಿ ಗುಡಿಗೆ ಭೇಟಿ ನೀಡಿ ಪೂಜೆಯನ್ನು ನೂತನ ಶಾಸಕರು ಸಲ್ಲಿಸಿದ್ದಾರೆ. ಪಾವಗಡ ತಾಲೂಕಿನಲ್ಲಿ 4 ಶಾಸಕರಾಗಿ 2 ಸಚಿವರಾಗಿ ಜನಾನುರಾಗಿಯಾಗಿದ್ದ ವೆಂಕಟರಮಣಪ್ಪಗೆ ತಮ್ಮ ಕಿರಿಯ ಪುತ್ರ ಎಚ್ ವಿ ವೆಂಕಟೇಶ್ ಬಗ್ಗೆ ಅಪಾರ ಪ್ರೀತಿ ಇದೆ. ಒಮ್ಮೆಯಾದರೂ ಎಚ್ ವಿ ವೆಂಕಟೇಶ್ರನ್ನ MLA ಮಾಡಬೇಕೆಂದು ಅವರ ಕನಸಾಗಿತ್ತು. ಈ ಕನಸನ್ನು ನನಸು ಮಾಡಲು 2013 ಪುತ್ರನಿಗೆ ಟಿಕೆಟ್ ತ್ಯಾಗ ಮಾಡಿದರು. ಆದರೆ ಆ ಚುನಾವಣೆಯಲ್ಲಿ 4,000 ಮತಗಳಿಂದ ತಿಮ್ಮರಾಯಪ್ಪನಿಂದ ಸೋತಿದರು. ಈಗ ಅಂದರೆ 10 ನಂತರ 2023 10,881 ಮತಗಳ ಅಂತರದಿಂದ ಇದೇ ತಿಮ್ಮರಾಯಪ್ಪರನ್ನು ಸೋಲಿಸಿ ಎಚ್ ವಿ ವೆಂಕಟೇಶ್ ಸೇಡು ತೀರಿಸಿಕೊಂಡಿದ್ದು ತಮ್ಮ ತಂದೆ ಆಸೆಯನ್ನು ಈಡೇರಿಸಿದ್ದು ಒಂದೇ ಕಲ್ಲಿನೇಟಿಗೆ 2 ಎಂಬ ಗಾದೆಯನ್ನು ನೆನಪಿಸುತ್ತಿದೆ. ಅವಳು ತಾಲೂಕಿನಲ್ಲಿ ಒಬ್ಬೆ ಗೆದ್ದ ಅಭ್ಯರ್ಥಿಯ ಪಕ್ಷದ ಅಭ್ಯರ್ಥಿ ಪುನಃ ಆಯ್ಕೆಯಾಗುವುದಿಲ್ಲ ಎಂಬ ಸಂಪ್ರದಾಯವನ್ನು ಎಚ್ ವಿ ವೆಂಕಟೇಶ್ ಮುರಿದಿದ್ದಾರೆ. ಈ ಹಿಂದೆ 2018 ಚುನಾವಣೆಯಲ್ಲಿ ಎಚ್ ವಿ ವೆಂಕಟೇಶ್ರ ತಂದೆ ಹಾಲಿ ಶಾಸಕರಾದ ವೆಂಕಟರಮಣಪ್ಪ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರು. ಈ ಬಾರಿ ಅವರು ವಯಸ್ಸಿನ ಕಾರಣದಿಂದ ಹಿಂದೆ ಸರಿದು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಇನ್ನು ಚುನಾವಣಾ ಕ್ಯಾಂಪೇನ್ಗೆ ಬಂದಿದ್ದ ಸಿದ್ದರಾಮಯ್ಯ ಸಹ ಇದೇ ವಿಷಯ ಪ್ರಸ್ತಾಪಿಸಿ, ನಾನು ವೆಂಕಟರಮಣಪ್ಪ ಒಂದೇ ವಯಸ್ಸಿನವರು, ನೀನೇ ಸ್ಪರ್ಧಿಸು ಎಂದಿದ್ದೆ. ಆದರೆ ವೆಂಕಟರಮಣಪ್ಪ ಪುತ್ರ ವ್ಯಾಮೋಹದಿಂದ ಸ್ಪರ್ಧೆ ಮಾಡಿಲ್ಲ. ಆದರೆ ಅವರ ಮೇಲೆ ಇಟ್ಟ ವಿಶ್ವಾಸ ಮಗನ ಮೇಲೆ ಇಟ್ಟು ಮತಗಳನ್ನು ಹಾಕಬೇಕೆಂದು ಸಿದ್ದರಾಮಯ್ಯ ಮತಯಾಚಿಸಿದ್ದರು. ಈ ಚುನಾವಣೆಯಲ್ಲಿ 2 ಬಾರಿಯೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಚ್ ವಿ ವೆಂಕಟೇಶ್ ಗೆಲುವು ಸಾಧಿಸಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಇನ್ನು ಭಾರೀ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು JDSಗೆ ಜಂಪ್ ಆಗಿದ್ದರು. ಇದರಿಂದ ಕಾಂಗ್ರೆಸ್ನ ಎಚ್ ವಿ ವೆಂಕಟೇಶ್ ಸೋಲುತ್ತಾರೆ ಮತ್ತು ಕೆಲ ಕಾಂಗ್ರೆಸ್ ಮುಖಂಡರು ಪಕ್ಷದಲ್ಲಿದ್ದುಕೊಂಡು ಎಚ್ ವಿಯನ್ನು ಸೋಲಿಸುತ್ತಾರೆ ಎಂಬ ಮಾತುಗಳು ಕೇಳಿಬಂದವು. BJP ಮತ್ತು JDSನವರು ನಾವ್ಯಾರೂ ಎಚ್ ವಿಯನ್ನು ಸೋಲಿಸುವುದಿಲ್ಲ, ಕಾಂಗ್ರೆಸ್ ಪಕ್ಷದವರೇ ಸೋಲಿಸುತ್ತಾರೆ ಎಂದು ಟೀಕಾ ಪ್ರಹಾರ ಮಾಡಿದರು. ಆದರೆ ಈ ಎಲ್ಲ ಆರೋಪಗಳನ್ನು ಟೀಕೆಗಳನ್ನು ಮುರಿದು ಮೇ 13 ಚುನಾವಣೆ ಫಲಿತಾಂಶದಲ್ಲಿ ಈ ಎಲ್ಲ ಟೀಕೆಗಳನ್ನು ಎಚ್ ವಿ ವೆಂಕಟೇಶ್ ಉಲ್ಟಾ ಹೊಡೆದಿದ್ದಾರೆ ಎಂದರೆ ತಪ್ಪಾಗಲಾರದು. ಎಚ್ ವಿ ವೆಂಕಟೇಶ್ ಅವರ ಪತ್ನಿ ಶಶಿಕಲಾ ಸೆರಗೊಡ್ಡಿ ಮತಯಾಚನೆ ವರ್ಕೌಟ್ ಆಯ್ತಾ? ಹೌದು, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ನೇರ ಟಫ್ ಫೈಟ್ ಇತ್ತು. ಎಲ್ಲರೂ ಅಂದುಕೊಂಡ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಮತದಾರರು ಇದ್ದಾರೆ ಎನ್ನುವ ಮಾತುಗಳ ನಡುವೆ ಕೇವಲ 6 ಎಚ್ ವಿ ಪತ್ನಿ ಶಶಿಕಲಾ ಅಪಾರ ಮಹಿಳೆಯರೊಂದಿಗೆ ಬೃಹತ್ ಕ್ಯಾಂಪೇನ್ ಮಾಡಿದರು. ಹೋಗಿದ್ದ ಕಡೆಯೆಲ್ಲ ಸೆರೆಗೊಡ್ಡಿ ಮತಯಾಚಿಸಿದರು. ಇದರಿಂದ ಮಹಿಳಾ ಮತದಾರರ ಮಾತುಗಳು ಕಾಂಗ್ರೆಸ್ ಪಾಲಾಗಿ ಎಚ್ ವಿ ಗೆಲ್ಲಲು ಕಾರಣವಾಯಿತು ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಒಟ್ಟಾರೆಯಾಗಿ ವೆಂಕಟೇಶ್ರನ್ನು ಸೋಲಿಸಲು ಎಲ್ಲ ಪಕ್ಷಗಳು ಶತಾಯ ಗದಾಯ ಪ್ರಯತ್ನಿಸಿದರು. ಆದರೆ ಇವೆಲ್ಲವನ್ನು ಮೀರಿ ಎಚ್ ವಿ ವೆಂಕಟೇಶ್ ಸೋಲಾರ್ ಪಾರ್ಕು ಕೋಟೆಗಳ ನಡುಗೆ ಪಾಮುಗೊಂಡ ತಾಲೂಕಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬನ್ನಿ, ನಮ್ಮ ಕಡೆಯಿಂದ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಇನ್ನು ಈ ಒಂದು ವಿಜಯೋತ್ಸವದಲ್ಲಿ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರು ಭಾಗವಹಿಸಿ ಮಗನ ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೆ ಈ ತಾಲೂಕಿನ ಜನ ಎಲ್ಲ ಪಕ್ಷದವರಿಗೆ ನೀವು ಬುದ್ಧಿ ಕಲ್ಪುತ್ತೀರಿ. ಯಾವ ಸಮಯದಲ್ಲಿ ನಾನು ಬರೆಯುವುದಿಲ್ಲ.
ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪ್ರಾಮಾಣಿಕವಾಗಿ ಜನಸೇವೆಯನ್ನ ಮಾಡಿದ್ದಾರೆ, ಅದಕ್ಕೆ ನೀವೆಲ್ಲರೂ ತೀರ್ಪು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮನ್ನ ನಾವು ನಿಮಗೆ ಋಣಿಯಾಗಿ ಗುರುವಿಣಿಯಾಗಿರ್ತೀವಿ. ಇವತ್ತು ಅಭಿವೃದ್ಧಿ ಕೆಲಸವನ್ನು ನೋಡಿದ್ವಿ, ಮತ ಕೊಟ್ಟಿದ್ದೀರಿ. ಯಾವತ್ತೂ ಕೂಡ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಎಲ್ಲೆಲ್ಲೂ ಬರೆದಂತಹ ಕೆಲಸಗಳನ್ನು ನಾವು ಪ್ರಾಥಮಿಕವಾದಂತಹ ಕೆಲಸಗಳನ್ನು ತಾಲೂಕಿಗೆ ತಂದಿರುವುದರಿಂದ ನೀವು ಇವತ್ತು ಕಾಂಗ್ರೆಸ್ ಮತ್ತೆ ಬೆಂಬಲವನ್ನು ಕೊಟ್ಟಿದ್ದೀರಿ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಂತಹ ಕಾಲದಲ್ಲಿ, ಹೀಗೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಕಾಲದಲ್ಲಿ ಈ ತಾಲೂಕಿಗೆ ಕೊಟ್ಟಂತ ತೀರ್ಪುಗಳನ್ನ ಇವತ್ತು ನಮ್ಮ ಪ್ರಣಾಳಿಕೆಯನ್ನ ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ನೀವು ತೀರ್ಪು ಕೊಟ್ಟಿದ್ದೀರಿ. ಅದರಿಂದ ಯಾವತ್ತೂ ಕೂಡ ಏನು ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ನೂರಿಗೆ ನೂರು ಕೂಡ ಈಡೇರುತ್ತೀವಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಂದರೆ ಅಣ್ಣ ತಮ್ಮಂದರೆ ಇವತ್ತು ಸಾಕ್ಷಿ ಏನಪ್ಪ ಅಂದ್ರೆ ಅಭಿವೃದ್ಧಿಗೆ ಗೌರವವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಎಂದೆಂದಿಗೂ ಬರೆಯೋದಿಲ್ಲ. ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನೀವು ಕಾಂಗ್ರೆಸ್ ಪಕ್ಷವನ್ನ ನನ್ನ ಮಗನನ್ನು ಆರಿಸಿದ್ದೀರಿ. ಯಾವ ಮುಂದೆ ಕೂಡ ನಿಮ್ಮ ಋಣವನ್ನು ತೀರಿಸ್ತೀವಿ, ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತೀವಿ ಅನ್ನ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಒಂದು ಭ್ರಮೆಯನ್ನ ಇತ್ತು. ಅದೇನು ಭ್ರಮೆಯನ್ನ ಅಂದ್ರೆ ಅವರ ತಲೆಗೆ ಹುಳವನ್ನ ಬಿಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸರ್ತಿ ಗೆದ್ದವರು ಇನ್ನೊಂದು ಸರ್ತಿ ಗೆಲ್ಲಲ್ಲ ಅನ್ನೋದನ್ನ ಎಲ್ಲ ವಿಷ ಬೀಜವನ್ನ ಹಾಕಿ ಎಲ್ಲರಿಗಿದು ಪ್ರಚಾರವನ್ನ ಮಾಡಿ ಈ ತಾಲೂಕಿನಲ್ಲಿ ಒಂದು ಸರ್ತಿ ಗೆದ್ದರು ಇನ್ನೊಂದು ಸರ್ತಿ ಗೆಲ್ಲಲ್ಲ ಅನ್ನತಕ್ಕಂಥದ್ದನ್ನ ವಿಷ ಬೀಜವನ್ನ ಹಾಕಿದ್ರು. ಅದನ್ನ ನಮ್ಮ ಸುಮಾರು ಜನ ನಮ್ಮ ಹತ್ರ ಇದ್ದಂಥವರು ನಮ್ಮಿಂದ ಉಪಕಾರವನ್ನು ಹೊಂದಿದವರು ನಮ್ಮನ್ನ ಕೈ ಬಿಟ್ಟೋದ್ರು. ಆದರೆ ಜನ ನಮ್ಮನ್ನು ಕೈ ಬಿಟ್ಟಿಲ್ಲ. ಇವತ್ತು ಜನ ತೀರ್ಪು ಕೊಟ್ಟಿದ್ದೀರಿ, ಇವತ್ತು ಇತಿಹಾಸ ರೆಕಾರ್ಡ್ ಮಾಡಿದ್ದೀರಿ. ಎರಡು ಬಾರಿ ಕಾಂಗ್ರೆಸ್ ಅನ್ನು ಇಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು ಅದು ನಿಮಗ್ ಸೇರ್ತಕ್ಕಂಥದ್ದು, ಆ ತೀರ್ಪು ನಿಮಗ್ ಸೇರ್ತಕ್ಕಂಥದ್ದು, ತಾಲೂಕಿನ ಜನತೆಗೆ ಸೇರ್ತಕ್ಕಂಥ ತೀರ್ಪು. ಇದನ್ನ ಬೇರೆಯವರೆಲ್ಲ ಏನು ಅಪಪ್ರಚಾರ ಮಾಡಿದ್ರು ಅವರಿಗೆ ನೀವು ಬುದ್ಧಿ ಕಲಿಸ್ತಕ್ಕಂತ ಒಂದು ತೀರ್ಪನ್ನು ಕೊಟ್ಟಿದ್ದರು. ಈ ಇದನ್ನ ಶಾಶ್ವತವಾಗಿರ್ತಕ್ಕಂತ ಅಭಿವೃದ್ಧಿಯನ್ನ ಮಾಡ್ತೀವಿ, ನಿಮ್ಮ ಋಣವನ್ನ ತೀರಿಸ್ತೀವಿ, ಜನಸೇವೆ ಜನಾರ್ದನ ಸೇವೆ ನಾನು ಏನ್ ಹೇಳಿದ್ದೀನಿ ಪ್ರಾಮಾಣಿಕವಾಗಿ ನೀವು ಸೇವೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಅದಕ್ಕೆ ನೀವು ಗೌರವವನ್ನು ಕೊಟ್ಟು ಇವತ್ತು ತೀರ್ಪು ಕೊಟ್ಟಿದ್ದೀರಿ, ಇವತ್ತು ಪಕ್ಷವನ್ನ ಗೆಲ್ಲಿಸಿದ್ದೀರಿ, ನಮ್ಮ ಪಕ್ಷದ ಅಭ್ಯರ್ಥಿಯಿಂದ ನನ್ನ ಮಗನನ್ನು ಗೆಲ್ಲಿಸಿದ್ದೀರಿ, ಮುಂದೆ ಕೂಡ ನಿಮ್ಮ ಋಣವನ್ನ ತೀರಿಸ್ತೀವಿ. ನಾನು ಎಂದಿಗೂ ಕೂಡ ಈ ಮಾತಿಗೆ ತಪ್ಪದಿಲ್ಲ, ಈ ತೀರ್ಪನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಸೇವೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಂದು ಜನ ಎರಡು ಮಾತನ್ನು ಹೇಳಿ ಮುಗಿಸುತ್ತೇನೆ. ಎಲ್ಲ ಮೊನ್ನೆ ತಾನೇ ನಡೆದಂತ ಚುನಾವಣೆಯನ್ನ ಹೇಳಿದ್ವಿ ನಿಮ್ಗೆ, 8ನೇ ತಾರೀಕು ಕೊನೆಯ ಚುನಾವಣೆ ಪ್ರಚಾರದಲ್ಲಿ ನನ್ನ ಹಣೆ ಬರ ಬರೆಯೋದು ದೇವರೆಲ್ಲ ನೀವೇ ಇಲ್ಲಿ ಬರೀತೀರಾ ಅಂತ ಹೇಳಿದ್ದೆ. ಹಾಗಾಗಿ ನನ್ನ ಹಣೆ ಬರವನ್ನ ಯಾರು ಊಹೆ ಮಾಡಿಕೊಳ್ಳದಂಗೆ ಆ ಮಟ್ಟಿಗೆ ಬರ್ತಿದ್ದೀರಾ. ಈ ತಾಲೂಕಿನಲ್ಲಿ ಎಂತೆಂತ ನಮ್ಮ ತಂದೆಯವರಿಂದ ಅನುಕೂಲ ಪಟ್ಟು ಮೋಸ ಮಾಡಿ ಹೋದಂತವ್ರಿಗೆ ಯಾವ ರೀತಿ ಬುದ್ಧಿ ಕಲ್ಸಿದೆ ಆ ರೀತಿ ಬುದ್ಧಿ ಕಲ್ಸಿದಿರ ಅವ್ರಿಗೆ ಶರ್ಮಾತ್ಮ ದೇವರು ಒಳ್ಳೇದನ್ನ ಮಾಡೋದಿಲ್ಲ. ಅವರು ಅವ್ರಿಗೆ ಹೆಂಗೆ ಕಲ್ಸಿದ್ರೆ ನಿಮ್ ಮುಖಾಂತರ ಕಲ್ಸಿದ್ರ ಬುದ್ಧಿ ಅವ್ರಿಗೆ. ವೆಂಕಟಪ್ಪ ಅವ್ರನ್ನ ಎದುರಾಕೊಂಡ್ರೆ ನಾವು ನಿಲ್ಲಲ್ಲ ಅನ್ನೋದನ್ನ ಸಂದೇಶ ಕೊಟ್ಟಿದ್ರ ನಮ್ಮ ತಂದೆಯವರು ಮಾಡಿದಂತ ನಿಮ್ಮ ಸೇವೆ 30-40 ವರ್ಷಗಳ ಕಾಲ ಇವತ್ತು ಅವರ ಸೇವೆಗೆ ತಕ್ಕಂತೆ ನೀವು ಅವರ ಋಣವನ್ನ ನೀವು ತೀರಿಸಿದ್ದೀರಾ. ಇನ್ನು ಮುಂದೆ ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ಸಹ ನಿಮ್ಮೆಲ್ಲರ ಸೇವೆ ಕಷ್ಟ ಸುಖ ಎಲ್ಲದರಲ್ಲೂ ನಿಮ್ಮ ಜೊತೆ ಭಾಗಿಯಾಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಮೊದಲನೇದಾಗಿ
ನನಗೆ ಇವತ್ತು ಬೆನ್ನೆಲುಬಾಗಿ ನಿಂತಿರೋದು ಯಾರಂದ್ರೆ ಯುವಕ ಮಿತ್ರರು. ತಾಲ್ಲೂಕಿನಾದ್ಯಂತ ಯುವ ಶಕ್ತಿ ಏನಿದೆ ನಿಮ್ದು, ನಿಮ್ಮ ಶಕ್ತಿಗೆ ಯಾವನು ತಿಳಿದಿಲ್ಲ ತಾಲ್ಲೂಕಲ್ಲಿ. ಹಾಗಾಗಿ ನಾನು ಚುನಾವಣೆಯಲ್ಲಿ ನಮ್ಮ ತಂದೆಯವರು ನಾವು ಏನೇನು ಆಶ್ವಾಸಗಳನ್ನ ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಸ್ಪಷ್ಟ ಬಹುಮತ ಬರುತ್ತೆ ಅಂತೇಳಿ ಸಾವಿರ ಸಲ ಹೇಳಿದ್ದೀನಿ ನಾನು ಚುನಾವಣಾ ಪ್ರಚಾರದಲ್ಲಿ. ನಾನು ಹೇಳಿದ್ದೆ ಅವತ್ತು ಜೆಡಿಎಸ್ ನವರ ಯೋಗ್ಯತೆ 18-20 ಸ್ಥಾನಕ್ಕೆ ಮಾತ್ರ ಸಿಕ್ಕ ಅಂತ ಹೇಳಿದ್ದೆ. ತಪ್ಪಾಯ್ತಾ? ತಪ್ಪಾಗಿದ್ಯಾ? ನಮ್ಮದು 125-140 ಸ್ಥಾನ ಅಂತ ಹೇಳಿದ್ದೆ. 136 ಸ್ಥಾನ ಬಂದಿದೆ. ನಮ್ಮನ್ನ ಯಾ ಮೋದಿ ಬಿಜೆಪಿ ಜೆಡಿಎಸ್ ಯಾರು ಕಾಂಗ್ರೆಸ್ನ ಟಚ್ ಮಾಡಕ್ಕಾಗಲ್ಲ. ನಮ್ಮ ಇನ್ನೇನು ಸೋಮವಾರ ಇಲ್ಲ ಬುಧವಾರ ಹೊಸ ಮುಖ್ಯಮಂತ್ರಿ ಹೊಸ ಸರ್ಕಾರ ಬರುತ್ತೆ. ನುಡಿದಂತೆ 10 ಕೆಜಿ ಅಕ್ಕಿ ಮಹಿಳೆಯರು ಪ್ರತಿ ಮನೆಯ ಯಜಮಾನಿಗೆ 2000 ದುಡ್ಡು, ಉಚಿತ ವಿದ್ಯುತ್, ಉಚಿತ ಸಾರಿಗೆ ವ್ಯವಸ್ಥೆ ಹೆಣ್ಮಕ್ಕಳಿಗೆ, ಹಾಗೂ ನಮ್ಮ ಯುವಕರಿಗೆ ನಿಮ್ಮ ವಿದ್ಯಾವಂತ ಪದವೀಧರ ಯುವಕರಿಗೆ 3000 ರೂಪಾಯಿ ನಿಮಗೆ ನಿರುದ್ಯೋಗಿ ಭತ್ಯವನ್ನ ಕೊಡ್ತಾರೆ. ಐಟಿಐ ಆದವರಿಗೆ 1900 ರೂಪಾಯಿ ಕೊಡ್ತಾರೆ. ಹಾಗಾಗಿ ನಮ್ಮ ತಾಲ್ಲೂಕಿನ ನಿಮ್ಮ ಋಣವನ್ನ ನಾನು ನಮ್ಮ ತಂದೆಯವರು ನಮ್ಮ ಅಣ್ಣನಾದ ಕುಮಾರ್ ಅವರು ಎಲ್ಲ ಸೇರಿ ಪ್ರಾಮಾಣಿಕತೆಯಿಂದ ನಿಮ್ಮ ಸೇವೆಯನ್ನ ಮಾಡ್ತೀವಿ. ಅದೇ ರೀತಿ ನಾನು ನುಡಿದಂತೆ ನಿಮ್ಮ ಮಾತಿಗೆ ನಡ್ಕೊಳ್ತೀನಿ ಅಂತ ಹೇಳಿ, ಇನ್ನೇನು ತಾವೆಲ್ಲರೂ ಬೆಳಿಗ್ಗೆಯಿಂದ ತುಮಕೂರಿಗೆ ಬಂದಿದ್ದೀರಾ, ನಿನ್ನೆ ಎಲ್ಲ ತುಮಕೂರಲ್ಲಿ ನೀವು ಅದ್ಧೂರಿಯಾದಂತಹ ಸ್ವಾಗತವನ್ನು ಮಾಡಿದ್ದೀರಾ. ಬಾಹುಗಡದಲ್ಲಂತೂ ನಮ್ಮ ಇತಿಹಾಸದಲ್ಲಿ ನಾನು ಹೆಂಗಪ್ಪ ನಿಮ್ಮ ಋಣ ತೀರಿಸ್ಕೊಳ್ಬೇಕಂತ ಯೋಚನೆ ಆಗಿದೆ. ಏನು ಪ್ರತಿ 100 ಮೀಟರ್ಗೂ 100-150 ಜನ ಸ್ವಾಗತ ಮಾಡಿದಿರಲ್ಲ, ಶನಿ ಮಹಾತ್ಮನನ್ನ ಅವಾಗಿಂದ ಯೋಚನೆ ಮಾಡ್ತೀನಿ. ಹೆಂಗಪ್ಪ ಇಷ್ಟು ನನ್ನ ಮೇಲೆ ಅಪಾರವಾದ ನಮ್ಮ ತಂದೆಯವ್ರ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ, ಹೆಂಗ ಇವ್ರು ಋಣ ತೀರಿಸ್ಕೋಬೇಕು ದೇವ್ರೆ ಅಂತೇಳಿ, ಆ ಋಣವನ್ನ ತೀರಿಸೋ ಶಕ್ತಿ ಕೊಡಪ್ಪ ಅಂತೇಳಿ ನಮ್ಮ ತಂದೆಯವ್ರಿಗೆ ಎಲ್ಲ ಯಾರೇ ಮುಖ್ಯಮಂತ್ರಿ ಆದ್ರು ಅವ್ರಿಗೆಲ್ಲ ಆಗ್ತಾರೆ. ನನಗೂ ಕೆಲವರೆಲ್ಲ ಗೊತ್ತಿದ್ದಾರೆ. ನಾನು ಸರ್ವತೋಮುಖವಾದ ಅಭಿವೃದ್ಧಿಗೆ ತಂದೆಯವರ ಮಾರ್ಗದರ್ಶನದಲ್ಲಿ, ಆಮೇಲೆ ಯುವಕರಿಗೆ ಉದ್ಯೋಗದ ವ್ಯವಸ್ಥೆ ಹೇಳಿದ್ದಲ್ಲ ಅವನ್ನೆಲ್ಲ ಈಡೇರಿಸ್ತೀನಿ, ಈಡೇರಿಸ್ತೀನಿ ಅಂತ ಹೇಳ್ತಾ ಕಾರಣಾಂತರಗಳಿಂದ ಈಗ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಬೆಂಗಳೂರಿನಲ್ಲಿ. ನಾನು ನಿರ್ಗಮಿಸ್ತೀನಿ. ನಾಳೆ ನಾಡಿದ್ದು ಬಂದ ಮೇಲೆ ಪ್ರತಿಯೊಂದು ಹಳ್ಳಿಗೂ ಬಂದು ನಿಮ್ಮನ್ನೆಲ್ಲ ಮಾತಾಡ್ತೀವಿ. ಆಮೇಲೆ ನನ್ನ ಗೆಲುವಿಗೆ ಕಾರಣಕರ್ತರಾದಂತಹ ಎಲ್ಲ ತಾಲ್ಲೂಕಿನ ಕಾಂಗ್ರೆಸ್ ಮುಖಂಡರು, ಯುವ ಕಾಂಗ್ರೆಸ್ ಮುಖಂಡರು, ಯುವ ಶಕ್ತಿ ನೀವು ಹೇಳಿದ್ದೀರಾ ನಮ್ಮ ತಾಯಂದ್ರು ಎಲ್ಲರನ್ನ ಒಂದು ಬೃಹತ್ ಮೀಟಿಂಗ್ ಅನ್ನ ಕರೆದು, ತಾಲ್ಲೂಕಿನಾದ್ಯಂತ ಮೀಟಿಂಗ್ ಕರೆದು ತಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮ ತಮ್ಮ ಊರುಗಳಿಗೆ ತಂದೆಯವರು ನಾವೆಲ್ಲ ಭೇಟಿ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಆಶೀರ್ವಿಸತಕ್ಕಂತ ನಮ್ಮ ತಂದೆಯವ್ರ ಗುಂಪಿ, ನಮ್ಮ ಅಣ್ಣ ಅವರಾದಂತ ಕುಮಾರಸ್ವಾಮಿ ಅವ್ರ ಗುಂಪಿ, ಪುರಸಭಾ ಸದಸ್ಯರಾದಂತ ರಾಜೇಶ್ ಅವರು, ಪುರಸಭಾ ಮಾಜಿ ಅಧ್ಯಕ್ಷ ಅಂತ ಮಾನವ ವೆಂಕಟಸ್ವಾಮಿ ಅವರು, ಪುರಸಭಾ ಮಾಜಿ ಅಧ್ಯಕ್ಷರಾದಂತ ಶಂಕರ್ ರೆಡ್ಡಿ ಅವರು, ವೆಂಕಟಪೇಟಣ್ಣ ಅವರು, ವಿಶೇಷವಾಗಿ ನನಗೆ ಎಲ್ಲಾ ತರ ಸಹಕಾರ ನೀಡಿದಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಬಾಬಣ್ಣವರು, ಯಾಕಂದ್ರೆ ನನಗೆ ಪ್ರತಿಯೊಂದರಲ್ಲೂ ಬೆನ್ನೆಲುಬಾಗಿ ಅಣ್ಣ ತಮ್ಮಂದ್ರ ತರ ನಾವು ಇಬ್ಬರು ಅವರ ಮಾರ್ಗದರ್ಶನ, ನಾವಿಬ್ಬರು ಯಾವತ್ತು ಕಿತ್ತಾರೆ ಇಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಹಾಗಾಗಿ ವಿಶೇಷವಾದಂತ ವಂದನೆಯನ್ನ ನಮ್ಮ ಬ್ಲಾಕ್ ಅಧ್ಯಕ್ಷ ಅಂತ ಬಾಬಣ್ಣವ್ರಿಗೆ ವಹಿಸಿ, ಇಡೀ ನಮ್ಮ ತಾಲ್ಲೂಕಿಂದ ಆಗಮಿಸಿದಂತ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ನಿಮ್ಮ ಪಾದಗಳಿಗೆ ವಹಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ.